ಹಾಯ್ ಸ್ನೇಹಿತರೆ, ಹೇಗಿದ್ರೆ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸ್ ಅಲ್ಲಿ ಇವತ್ತು ನಾವು ಲೆಫ್ಟ್ ಓವರ್ ರೈಸ್ ನ ಒಂದು ರೆಸಿಪಿಯನ್ನ ಮಾಡುವ. ಅಂದ್ರೆ ಅನ್ನ ಅಂತೂ ಉಳಿತದೆ ಮನೆಯಲ್ಲಿ. ಮಧ್ಯಾಹ್ನ ಒಂದು ಬಾರಿ ಊಟ ಮಾಡಿದ ನಂತರ ರಾತ್ರಿಗೆ ಅನ್ನ ಉಳಿದ್ರೆ ಊಟ ಮಾಡೋದು ಬೇಡ. ಅನ್ನ ವೇಸ್ಟ್ ಆಗ್ತದಲ್ಲ ಅನ್ನೋ ಕಾರಣದಿಂದ ಕೆಲವರು ಊಟ ಮಾಡುವವರು ಇದ್ದಾರೆ. ಸೊ ಆ ಟೈಮ್ ಅಲ್ಲಿ ಆ ಅನ್ನದಿಂದ ಏನಾದರೂ ಒಂದು ಸ್ಪೆಷಲ್ ರೆಸಿಪಿಯನ್ನ ಮಾಡಿಕೊಂಡು ರುಚಿಕರವಾಗಿ ಹಾಗೂ ಆರೋಗ್ಯಕರವಾಗಿ ಮಾಡಿಕೊಂಡು ತಿನ್ನುವ ಬನ್ನಿ. ಹಾಗಾದ್ರೆ ಇನ್ಯಾಕೆ ತಡ ಈ ಉಳಿದ ಅನ್ನದಿಂದ ಒಂದು ಡಿಫ್ರೆಂಟ್ ಆಗಿರುವ ಕ್ರಿಸ್ಪಿ ಪಕೋಡವನ್ನು ನಾವು ಮಾಡುವ. ಇಲ್ಲಿ ನೋಡಿ, ಒಂದು ಬೌಲ್ನಷ್ಟು ಬೇಯಿಸಿಟ್ಟಂತಹ ಬೆಳ್ತಿಗೆ ಅನ್ನ, ಅದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಳಿ. ನುಣ್ಣಗೆ ರುಬ್ಬಿಕೊಳ್ಳುವ ಇದನ್ನು, ರುಬ್ಬಿಕೊಂಡಂತಹ ಅನ್ನ ಏನಿದೆ ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ. ನಂತರ ಅದಕ್ಕೆ ಎರಡು ಕಾಯಿ ಮೆಣಸು, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟ ಆಗುವವರು ಸ್ವಲ್ಪ ಹಾಕಿಕೊಳ್ಳಬಹುದು. ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 1 ಇಂಚಿನಷ್ಟು ತುರಿದ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸಣ್ಣಗೆ ಮಿಕ್ಸ್ ಕೊಟ್ಟು ಎಲ್ಲ ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ಮೈದಾವನ್ನು ಯೂಸ್ ಮಾಡ್ತಾ ಇಲ್ಲ, ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನೋಡಿ, ನೀರು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳುವ. ನಾವು ಯಾವ ಥರ ಗೋಳಿ ಬಜೆ ಹಿಟ್ಟನ್ನು ರೆಡಿ ಮಾಡ್ತೇವೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಇದು ಹೀಗೆ 2-3 ನಿಮಿಷ ಕೈ ಆಡಿಸ್ತಾ ಇರಬೇಕು. ತುಂಬಾ ಸಾಫ್ಟಾಗಿ ರೆಡಿಯಾಗ್ತದೆ. ಎಸ್ ಎಸ್, ನೋಡಿ ಈ ಥರ ಕಂಟಿನ್ಯೂಸ್ ಆಗಿ 2-3 ನಿಮಿಷ ನಾನು ಮಾಡಿಕೊಂಡು 10 ನಿಮಿಷ ಈ ಹಿಟ್ಟನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ. ಮುಚ್ಚಳವನ್ನು ಮುಚ್ಚಿ 10 ನಿಮಿಷದ ನಂತರ ಈ ಹಿಟ್ಟು ರೆಡಿಯಾಗಿದೆ. ಈಗ ಬಿಸಿಯಾದ ಎಣ್ಣೆಯಲ್ಲಿ, ಎಣ್ಣೆ ಕಾದಿದೆ ಕರೆಕ್ಟಾಗಿ, ಡೀಪ್ ಫ್ರೈ ಮಾಡಿಕೊಳ್ಳುವ ಕೈಯನ್ನು ಸ್ವಲ್ಪ ನೀರಿನಲ್ಲಿ ವೆಟ್ ಮಾಡಿಕೊಳ್ಳಿ ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ಈ ಥರ ಬಿಡಿ. ಉಳಿದ ಅನ್ನದ ಬೋಂಡ ಮಾಡಲಿಕ್ಕೆ ಇಷ್ಟು ಸುಲಭ ಅಲ್ಲ. ತಳನೂ ಹಿಡಿಯುವುದಿಲ್ಲ ಸ್ನೇಹಿತರೆ. ನಿಧಾನವಾಗಿ ತಿರುವಿ ಹಾಕಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಹೊಂಬಣ್ಣಕ್ಕೆ ಬರುವವರೆಗೆ ಕಾಯಿಸಿಕೊಂಡು ಬಿಸಿ ಬಿಸಿಯಾದ ಈ ಬೋಂಡವನ್ನು ಹಾಗೇ ಟೇಸ್ಟ್ ಮಾಡ್ಕೊಳ್ಳಿ. ಕೆಚಪ್ ಏನೂ ಬೇಕಂತ ಇಲ್ಲ ಇದಕ್ಕೆ. ಲೆಫ್ಟ್ ಓವರ್ ರೈಸ್ನ ಪಕೋಡ ರೆಡಿಯಾಗಿದೆ. ಇದನ್ನು ನಾವು ಏನು ಹೆಸರಿಂದಲೂ ಕರಿಬೋದು, ಯಾಕಂದರೆ ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗಾಗಿ ನಾವು ಇದನ್ನು ಡಿಫ್ರೆಂಟ್ ಹೆಸರಿಂದ ಕರಿಬೋದು. ಬನ್ನಿ ಟೇಸ್ಟ್ ಮಾಡಿ ತೋರಿಸ್ತೇನೆ ನಾನು. ಕ್ರಂಚಿನೆಸ್ ಇದು ಫೀಲ್ ತುಂಬಾ ಇದೆ. ನಾನು ಅಗಿವಾಗ ನಿಮಗೆ ಅದು ಕೇಳಿಸಿರ್ಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ ಈ ಅಮೇಝಿಂಗ್ ಆಗಿರುವ ರೆಸಿಪಿಯನ್ನು ನೀವು ಟ್ರೈ ಮಾಡಿದ್ಮೇಲೆ ಆ ವಿಡಿಯೋಕ್ಕೊಂದು ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸ್ ಅನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ.